ಅನರ್ಹರ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ 3 ದಿನಗಳ ಕಾಲಾವಕಾಶ ಸಂಪೂರ್ಣ ವಿಚಾರಣೆಯನ್ನು ಕೂಡ ನಡೆಸಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಸದ್ಯ ಚುನಾವಣಾ ಆಯೋಗ ಘೋಷಣೆಯನ್ನು ಮಾಡಿತ್ತು, ಉಪಚುನಾವಣೆಯನ್ನು ಸದ್ಯಕ್ಕೆ ತಡೆ ಹಿಡಿದು ಮುಂದೂಡೋದಕ್ಕೂ ಕೂಡ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಿದ್ದಂಥ 3 ಸದಸ್ಯರ ಪೀಠ ಮುಂದೆ ಒಂದು ಕಡೆ ವಾದ ಪ್ರತಿವಾದ ಎರಡೂ ಬದಿಯ ವಾದವನ್ನು ಕೂಡ ಆಲಿಸಿದಂತಹ ಅನರ್ಹರ ಪರ ವಕೀಲರಾದಂಥ ಸಂದೀಪ್ ಪಾಟೀಲ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈ 3 ದಿನಗಳ ಕಾಲ ವಾದ ಪ್ರತಿವಾದಗಳು ಕೂಡ ನಡೆಯಿತು, ಇವತ್ತು ಸುಪ್ರೀಂ ಕೋರ್ಟ್ ಒಮ್ಮತ ನಿರ್ಧಾರಕ್ಕೆ ಬಂದಿದೆ, ಚುನಾವಣೆಯನ್ನು ಸದ್ಯಕ್ಕೆ ತಡೆ ಹಿಡಿದು ಮುಂದೂಡಬೇಕು ಅನ್ನುವಂಥದ್ದು. ಮುಂದಿನ ವಾದ ವಿವಾದಗಳು ಆದಂಥ ಸಂದರ್ಭದಲ್ಲಿ ಅವರ ಮುಂದಿನ ನಡೆಗಳು ಜೊತೆಗೆ ಯಾವ ರೀತಿಯ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ತಮ್ಮ ಪರ ವಕೀಲರು ತಾವೆಲ್ಲರೂ ಕೂಡ ಕೊಡ್ತೀರಿ ಅನ್ನುವಂಥದ್ದು. ಈಗ ಇವತ್ತಿನ ಸಂದರ್ಭದಲ್ಲಿ ಅನರ್ಹ ಶಾಸಕರು 2023 ತನಕ ಇವರು ಎಲೆಕ್ಷನ್ಗೆ ಚುನಾವಣೆಗೆ ನಿಲ್ಕೂಡ್ದು ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರ ಆದೇಶ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ನೋಟಿಫೈ ಆಗಿದ್ದಂಥ ಬೈ ಎಲೆಕ್ಷನ್ಸಲ್ಲಿ ಅವರು ಕಂಟೆಸ್ಟ್ ಮಾಡೋದು ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿತ್ತು. ಇದನ್ನು 3 ದಿನ ಸತತವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟ ನಂತರ ಹಾಗೂ ಇವತ್ತು ಕಂಪ್ಲೇಂಟ್ಸ್ ಪರವಾಗಿ ಸಿದ್ದರಾಮಯ್ಯನವರು ಹಾಗೂ ದಿನೇಶ್ ಗುಂಡೂರಾವ್ ಅವರ ಪರವಾಗಿ ಹಾಜರಾದ ವಕೀಲರು ಅವರು ತಮ್ಮ ವಾದಗಳನ್ನೆಲ್ಲ ಮಂಡನೆ ಮಾಡಿದ ನಂತರ ಸುಪ್ರೀಂ ಕೋರ್ಟು ಇದು ಇಷ್ಟು ಸಹಜವಾಗಿ ಮುಗಿಸುವಂಥ ಕೇಸಲ್ಲ, ಇದರಲ್ಲಿ ಮಧ್ಯಂತರ ಆದೇಶವನ್ನು ಯಾವ್ದಾರ ಕೊಟ್ಟು ನಾವು ಮತ್ತೆ ಪುನಃ ಇದು ಕನ್ಫ್ಯೂಷನ್ಗೆ ಎಡೆ ಮಾಡ್ದಂಗೆ ಆಗುತ್ತೆ. ಆದ ಕಾರಣದಿಂದ ಇದನ್ನು ಸುದೀರ್ಘವಾಗಿ ಫೈನಲಿ ಹಿಯರ್ ಮಾಡಿ ಇದಕ್ಕೆ ಒಂದು ಸೂಕ್ತ ನಿರ್ಧಾರ ಕೊಡಬೇಕು. ಆ ಸಂದರ್ಭದಲ್ಲಿ ಅಷ್ಟರ ಒಳಗೆ ಈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಇದು ಈ ಅನರ್ಹ ಶಾಸಕರಿಗೆ ಒಂದು ರೀತಿ ಪೆಟ್ಟಾಗುತ್ತೆ, ಇದು ಕಾನೂನಿನ ಬಾಹಿರವಾದಂಥ ಒಂದು ಎಲೆಕ್ಷನ್ ಆಗ್ಬಿಡುತ್ತೆ. ಆದ್ದರಿಂದ ಇದು ಎಲೆಕ್ಷನನ್ನು ಬೈ ಎಲೆಕ್ಷನನ್ನು ಮುಂದೂಡೋ ಸೂಕ್ತ ಅಂತ ಹೇಳಿ ಇವತ್ತು ಮುಂದೂಡಿದ್ದಾರೆ. ಇದು ಸಹಜವಾಗಿ ಅನರ್ಹ ಶಾಸಕರ ಪರವಾಗಿ ಬಂದಿರುವಂಥ ಒಂದು ಆದೇಶ ಅಂತ ನಾವು ಅನ್ಕೊಂತೀವಿ. ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಹೇಳಿತ್ತು ಮಧ್ಯಂತರ ಆದೇಶವನ್ನು ಕೊಡ್ತೇವೆ ಅನ್ನುವಂಥದ್ದನ್ನು, ಆದರೆ ಈಗ ಚುನಾವಣೆಯನ್ನು ಮುಂದೂಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ. 1 ತಿಂಗಳ ತನಕ ಅನರ್ಹರಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿಲ್ಲ, ಸುದೀರ್ಘ ವಿಚಾರಣೆಯನ್ನು ಸಾಂವಿಧಾನಿಕ ಪೀಠಕ್ಕೂ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನಿಸುತ್ತಾ? ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಈಗ ಈ ಬೆಂಚು ಯಾವ ಬೆಂಚ್ ಮುಂದೆ ನಾವು 3 ಸದಸ್ಯ ಬೆಂಚ್ ಮುಂದೆ ಯಾವುದು ಆರ್ಗ್ಯುಮೆಂಟ್ ನಡೀತಾ ಇದೆ ಆ ಬೆಂಚ್ ಮುಂದೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಇದು ವರ್ಗಾವಣೆ ಮಾಡಬೇಕು ಅಂತ ಮಾನ್ಯ ಕಪಿಲ್ ಸಿಬಲ್ ಸಾಹೇಬರು ಹೇಳಿದ್ರು. ಆದರೆ ಅದರ ಮೇಲೆ ಯಾವುದು ನಿಲುವನ್ನಾಗಲಿ ನಿರ್ಧಾರವನ್ನಾಗಲಿ ಈ ಬೆಂಚು ಇನ್ನೂ ಹೇಳಿಲ್ಲ, ಹೊರಹಾಕಿಲ್ಲ. ಆದರೆ ಈ ಕೇಸನ್ನು ಮಾತ್ರ ನಾವು 3 ದಿನ ಕೇಳಿದ್ದೀವಿ, ದೀರ್ಘವಾಗಿ ಕೇಳಿದ್ದೀವಿ, ಬಹಳ ವಾದಗಳನ್ನು ಈಗ ಆಲ್ರೆಡಿ ತಾವು ಮಾಡಿದ್ದೀರಿ, ಇನ್ನು ಜಾಸ್ತಿ ವಾದ ಮಾಡೋಂಥದ್ದು ಏನು ಇರೋಕ್ಕಿಲ್ಲ ಅಂತ ಅಂದ್ಕೊತೀವಿ. ಅಂಥ ಸಂದರ್ಭದಲ್ಲಿ ನಾವಿದನ್ನು ಮಧ್ಯಂತರ ಆದೇಶ ಕೊಟ್ಟು ನಿಲ್ಲಿಸೋದು ತಪ್ಪಾಗುತ್ತೆ. ಎಲೆಕ್ಷನ್ನ ಮುಂದಾಕಿ ಇದನ್ನು ಒಂದು ಸತಿಗೆ ನಾವು ನಿರ್ಧಾರವನ್ನು ಕೊಟ್ಬಿಟ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಭಾವಿಸಿ ಇವತ್ತು ಎಲೆಕ್ಷನ್ನ ಮುಂದೂಡಿದ್ದಾರೆ. 22 ತಾರೀಕು ನಂತರ ಪುನಃ ಇದು ವಿಚಾರಣೆ ಶುರುವಾಗುತ್ತೆ. ಆವಾಗ ಏನಾಗುತ್ತೋ ಅಂತ ನಾವು ಕಾದು ನೋಡಬೇಕು. ಡಿಸ್ಕ್ವಾಲಿಫಿಕೇಷನ್ ಆದಂಥ ಸಂದರ್ಭದಲ್ಲೂ ಚುನಾವಣೆಗೆ ಹೋಗಬೇಕಾಗತ್ತೆ, ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ರೂ ಕೂಡ ಚುನಾವಣೆಗೆ ಹೋಗಬೇಕಾಗತ್ತೆ. ಆದರೆ ಅನರ್ಹ ಶಾಸಕರು ಅನ್ನುವ ಹಣೆಪಟ್ಟಿ ಅಡಿಯಲ್ಲಿ ಚುನಾವಣೆ ಹೋಗೋಕ್ಕೆ ತಪ್ಪಿಸೋಳ ಸಲುವಾಗಿ ಇದೆಲ್ಲ ಹೋರಾಟ ನಡೆದಿದೆ. ಇದಿಷ್ಟು ಅನರ್ಹ ಶಾಸಕರ ಪರವಾಗಿರುವಂತಹ ಸಂದೀಪ್ ಪಾಟೀಲ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ವಿಜೇಂದ್ರ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ನವದೆಹಲಿ.